ಹರೇ ಶ್ರೀನಿವಾಸ ಭಕ್ತಿಸುಧಾ ಚಾನೆಲ್ನವರು ಶಿವರಾತ್ರಿಯ ಪ್ರಯುಕ್ತ ಕೆಲವು ಮಾಹಿತಿಗಳನ್ನು ಕರ್ನಾಟಕದ ಜನತೆಗೆ ತಿಳಿಸಲು ನನಗೆ ಅವಕಾಶ ಕೊಟ್ಟು ಇಲ್ಲಿಗೆ ಕರೆಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮೊದಲು ಶಿವರಾತ್ರಿ ಎಂದರೆ ಏನು ಅಂತ ತಿಳಿಯೋಣ ಪ್ರತಿ ವರ್ಷದಲ್ಲೂ ನಾವು ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸ್ತೀವಿ ಈ ದೀಪಾವಳಿ ನಡೆಸಲು ಕಾರಣ ಏನಂದ್ರೆ ಆಗ್ಲೂ ಕೂಡ ದುಷ್ಟನಾದ ನರಕಾಸುರನನ್ನು ಸಂಹರಿಸಿ ದೇವಮಾತೆಗೆ ಕುಂಡಲಿಗಳನ್ನು ಅಂದರೆ ಓಲೆಗಳನ್ನು ಕೊಟ್ಟು ಲೋಕಕ್ಕೆಲ್ಲ ಕಲ್ಯಾಣ ಉಂಟು ಮಾಡಿದ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಿಂದ ಈ ದೀಪಾವಳಿ ಆಚರಣೆಗೆ ಬಂದಿದೆ ಇದರಿಂದಾಗಿ ನಾವು ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ಅದ ಅದರಂತೆಯೇ ಶಿವರಾತ್ರಿಯೂ ಕೂಡ ನಾವು ಬಹಳ ವಿಶೇಷವಾಗಿ ಸಂಭ್ರಮಾಚರಣೆಯಿಂದ ಆಚರಿಸ್ತೀವಿ ಕೃತ ಯುಗದಿಂದ ಈ ಶಿವರಾತ್ರಿಯ ಹಬ್ಬ ಬಂದಿದೆ ಅದರ ವಿಷಯವನ್ನು ನೀವೆಲ್ಲರೂ ಈಗ ಬಂಧಿತ ಜಗನ್ನಾಥದಾಸರು ಆ ಚಲನಚಿತ್ರದಲ್ಲಿ ನೀವು ನೋಡಿದ್ದೀರಲ್ಲ ಅದರಲ್ಲಿರುವಂಥ ಜಗನ್ನಾಥದಾಸರೇ ಹರಿಕಥಾಮೃತ ಸಾರದಲ್ಲಿ ಅಂಧಕಾಸುರ ಮತನ ಎನ್ನುವ ಒಂದು ವಿಶೇಷವಾದ ಶಬ್ದದಿಂದ ನಮಗೆ ತಿಳಿಸಿದ್ದಾರೆ ಅದು ನೋಡೋಣ ಬನ್ನಿ ನಂದಿವಾಹನ ನಳಿನೀಧರ ಶೇಕರ ಶೇಖರ ಶಿವತ್ರಯಂಕ ಅಂಧಕಾಸುರ ಮತನ ಆ ಅಂಧಕಾಸುರ ಅಂದ್ರೆ ಕೃತಯುಗದಲ್ಲಿ ಒಬ್ಬ ಅಂಧಕಾಸುರ ಎನ್ನುವ ಧೈತ್ಯನಿತ ಅವನು ಬ್ರಹ್ಮ ರುದ್ರಾದಿಗಳಿಂದ ವರವನ್ನ ಪಡೆದಿದ್ದ ಇಂದ್ರಾದಿ ದೇವತೆಗಳನ್ನು ಸಹ ಗೆದ್ದಿದ್ದ ಅವನನ್ನ ದಿಕ್ಪಾಲಕರು ಕೂಡ ನೋಡಿದ್ರೆ ಬಹಳ ಭಯ ಪಡ್ತಾ ಇದ್ರು ಎಲ್ಲರನ್ನ ತನ್ನ ವಶ ಮಾಡ್ಕೊಂಡಿದ್ದ ಬ ಲೋಕದಲ್ಲಿ ಭಗವಂತನ ಹಾಗೂ ಅವನ ಭಕ್ತರಾದ ಬ್ರಹ್ಮ ರುದ್ರಾದಿ ದೇವತೆಗಳ ಆರಾಧನೆ ಕೂಡ ಯಾರು ಮಾಡದಂತೆ ಅವನು ತಡೆದಿದ್ದ ಮೇಲಾಗಿ ಅವನೇ ಜಗತ್ತಿಗೆ ಒಡೆಯನಂತೆ ಮೆರೆಯುತ್ತಿದ್ದ ಭಯಂಕರವಾದ ಕತ್ತಲೆ ಆವರಿಸುವಂತೆ ಮಾಡಿದ ಅವನ ಹೆಸರೇ ಅಂಧಕಾಸುರ ಹೆಸರಿಗೆ ತಕ್ಕಂತೆ ಜಗತ್ತೆಲ್ಲ ಕತ್ತಲೆಯಿಂದ ತುಂಬಿತ್ತು ತೇಜಃಪುಂಜವಾದ ಭಗವಂತ ಹಾಗೂ ಜಗತ್ತಿಗೆ ಅಗ್ನಿಯಂತೆ ಬೆಳಕನ್ನು ಚೆಲ್ಲುವ ಕಲ್ಯಾಣ ಉಂಟು ಮಾಡುವ ದೇವತೆಗಳ ಪರವಾದ ಯಜ್ಞ ಯಾಗಾದಿಗಳನ್ನೆಲ್ಲವನ್ನೂ ಅವನು ನಿಲ್ಲಿಸಿದ್ದ ಈ ಅಂಧಕಾಸುರನನ್ನು ಸಂಹರಿಸಲು ದೇವತೆಗಳು ಋಷಿಗಳೆಲ್ಲರೂ ಸೇರಿ ಬ್ರಹ್ಮದೇವರಲ್ಲಿ ಮೊರೆಹೊಕ್ಕರು ಭಗವಂತನ ಆದೇಶದಂತೆ ಬ್ರಹ್ಮದೇವರು ಅವರನ್ನು ಲಯಕರ್ತನಾದ ಶಿವನ ಬಳಿ ಕಳುಹಿಸಿದರು ಶಿವನಲ್ಲಿ ಹೋಗಿ ಮೊರೆ ಹೋಗಲು ಹೇಳಿದರು ಅದರಂತೆಯೇ ಋಷಿಗಳು ದೇವತೆಗಳು ಶಿವನಲ್ಲಿ ಪ್ರಾರ್ಥಿಸಿದರು ಅದೇ ಹೊತ್ತಿಗೆ ಅಂಧಕಾಸುರ ತನ್ನ ಹಾವಳಿಯನ್ನು ಹೆಚ್ಚಾಗಿ ಮಾಡಿಕೊಂಡು ಮೂರು ಲೋಕದ ಮಾತೆಯಾದ ಪಾರ್ವತಿ ದೇವಿಯನ್ನು ಸಹ ಆಸೆ ಪಟ್ಟನು ಜಗತ್ತಿನಲ್ಲಿ ತನ್ನನ್ನೇ ದೇವತೆಗಳು ಋಷಿಗಳು ಪೂಜಿಸಬೇಕೆಂದು ಜಗತ್ತಲ್ಲಿ ಕಟ್ಟಪ್ಪಣೆ ಮಾಡಿದನು ಆಗ ದೇವತೆಗಳು ಋಷಿಗಳಿಗೆ ಲೋಕದ ಜೀವರಾಶಿಗಳಿಗೆ ಕಲ್ಯಾಣವನ್ನು ಉಂಟು ಮಾಡುವುದಕ್ಕಾಗಿ ರುದ್ರದೇವರು ಅಂಧಕಾಸುರನನ್ನು ಘೋರವಾದ ಯುದ್ಧದಲ್ಲಿ ಅಂಧಕಾಸುರನನ್ನು ಸಂಹಾರ ಮಾಡಿ ಸುಭೀಕ್ಷವಾದ ವಾತಾವರಣವನ್ನು ತಂದುಕೊಟ್ಟರು ಅಂದಿನಿಂದ ಎಲ್ಲರೂ ಶಿವರಾತ್ರಿಯ ದಿನ ಲೋಕ ದಂಪತಿಗಳಾದ ಶಿವಪಾರ್ವತಿಯರನ್ನು ಪೂಜಿಸಿ ಆರಾಧಿಸುತ್ತಾರೆ ಶಿವನ ವಲುಮೆಯನ್ನು ಪಡೆಯುವ ಪುಣ್ಯ ದಿನ ಮತ್ತು ಶ್ರೇಷ್ಠವಾದ ದಿನ ಶಿವರಾತ್ರಿ ಮಾಧ್ವರಲ್ಲಿ ಹರಿಸರ್ವೋತ್ತಮ ಬ್ರಹ್ಮಸ್ಥಾನದಲ್ಲಿ ಮುಂದೆ ಪಡೆಯುವ ಹನುಮಂತ ದೇವರೇ ವಾಯುದೇವರು ಅವರು ಜೀವರಲ್ಲಿ ಉತ್ತಮರು ಸರ್ವೋತ್ತಮನನ್ನು ಉಪಾಸನೆ ಮಾಡುತ್ತಾ ವಾಯು ಜೀವೋತ್ತಮ ಜಗತ್ತು ಸತ್ಯ ಪಂಚಭೇದಯುಕ್ತವಾದದ್ದು ಎಂದು ಹೇಳುವ ಮಧ್ಯಮದವರನ್ನು ಸದ್ವೈಷ್ಣವರು ಎಂದು ಕರೆಯುವುದು ರೂಢಿಯಲ್ಲಿದೆ ಇಂತಹ ಸದ್ವೈಷ್ಣವರಲ್ಲಿ ವಾಯುವಿನ ನಂತರ ಇರುವ ಶ್ರೇಷ್ಠ ವ್ಯಕ್ತಿ ಎಂದರೆ ಅದುವೇ ಶಿವ ಶಿವ ಎಂದರೆ ಮಂಗಳ ಆದ್ದರಿಂದ ಆ ಶಿವನನ್ನು ಪರಮ ವೈಷ್ಣವ ಎಂದು ಕರೆಯುತ್ತಾರೆ ವಾಯುದೇವರ ನಂತರ ಶ್ರೇಷ್ಠ ವೈಷ್ಣವ ಗುರು ಆಗಿದ್ದಾರೆ ಅಂದರೆ ಪಾರ್ವತಿಪತಿಯೇ ಆಗಿದ್ದಾರೆ ಇದನ್ನೇ ವಾದಿರಾಜರು ಹೀಗೆ ಹೇಳುತ್ತಾರೆ ಪಣಿಗಣ ಭೂಷಃ ಪಾರ್ವತಿ ಶ್ಲಾಘ್ಯ ಕಲಚನ ಕೃತ ರೋಷ ಖಂಡಿತಾತ್ಮೀಯ ದೋಷ ಸದರಣಗಿರಿವಾಸ ಶಕ್ರಸೂರ್ಯಾಧ್ಯ ಪರಿಋತಭವಪಾಶ ಪಾತು ಮಾಂ ಪಾರ್ವತೀಶಃ ಶಿವರಾತ್ರಿ ಎಂದು ಹಗಲೆಲ್ಲ ಭಗವಂತನಾದ ಶ್ರೀಮನ್ನಾರಾಯಣನ ಪ್ರೀತಿಯ ಮೊಮ್ಮಗನಾದ ಶಿವನನ್ನು ನಾವು ಭಕ್ತಿಯಿಂದ ಆರಾಧನೆ ಮಾಡಬೇಕು ಅವನು ಲಯಕಾರನೆಂದು ದುಷ್ಟರನ್ನು ಸಂಭರಿಸುವನೆಂದು ಸಜ್ಜರನನ್ನು ಕಾಪಾಡುವ ಗುರುವೆಂದು ಶಿವನನ್ನು ದೀಪಾವಳಿಯಂತೆ ನಾವು ಸಂಭ್ರಮದ ಆಚರಣೆಯನ್ನು ಶಿವರಾತ್ರಿಯ ದಿನ ಮಾಡುತ್ತೇವೆ ಭೃಷ್ಟಾನ್ನ ಭೋಜನವನ್ನು ಮಾಡಿ ಮಾಡಿಸುತ್ತಾರೆ ಆ ದಿನದ ರಾತ್ರಿಯಂದು ಮಾಧ್ವರು ನಾಲ್ಕು ಜಾಮ ಶಿವನಿಗೆ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕಾದಿಗಳನ್ನು ಪ್ರತ್ಯೇಕವಾಗಿ ಮಾಡಿ ಯಾಮ ಯಾಮಕ್ಕೂ ನೈವೇದ್ಯಾದಿಗಳನ್ನು ಸಮರ್ಪಿಸಿ ಸಾಮ ವೇದದೊಂದಿಗೆ ರುದ್ರ ಚಮಕಾದಿಗಳನ್ನು ಹೇಳುತ್ತ ರಾತ್ರಿ ಇಡೀ ಪಾರ್ವತಿಪತಿಯಾದ ಮಹಾರುದ್ರ ದೇವರನ್ನು ನಾನಾ ರೀತಿಯಾದ ಸ್ತೋತ್ರದಿಂದ ಪ್ರಾರ್ಥನೆಯಿಂದ ಪದಪದ್ಯ ಸುಳಾದಿಗಳೊಂದಿಗೆ ರುದ್ರನೊಳಗಿರುವ ನರಸಿಂಹನನ್ನು ಪೂಜಿಸಿ ಧ್ಯಾನಿಸುತ್ತಾರೆ ಹಾಗಿದ್ದರೆ ನಾಲ್ಕು ಯಾಮ ಏನೆಂದರೆ ಸಂಜೆ ಸೂರ್ಯಾಸ್ತ ಆದ ಮೇಲಿಂದ ಸು ಸಂಜೆ ಆರರಿಂದ ಒಂಬತ್ತು ಗಂಟೆಯವರೆಗೂ ಒಂದು ಯಾಮ ಒಂಬತ್ತರಿಂದ ಹನ್ನೆರಡು ಗಂಟೆ ಅಂದರೆ ಮಧ್ಯರಾತ್ರಿಯವರೆಗೂ ಎರಡನೇ ಯಾಮ ಮೂರನೇ ಯಾಮ ರಾತ್ರಿ ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಮೂರು ನಾಲ್ಕನೇ ಯಾಮ ಬೆಳಗಿನ ಜಾವ ಮೂರರಿಂದ ಬೆಳಗ್ಗೆ ಆರರವರೆಗೆ ಸೂರ್ಯೋದಯದವರೆಗೆ ಸೂರ್ಯೋದಯದವರೆಗಿರುವ ಸಮಯ ಸೂರ್ಯ ಮುಳುಗಿದ ನಂತರದಿಂದ ಪೂಜೆ ಆರಂಭಿಸಿ ಸೂರ್ಯೋದಯ ಆಗುವವರೆಗೆ ಪೂಜೆ ಮಾಡುತ್ತಾರೆ ಈ ಪೂಜೆಯನ್ನು ಮಾಧವರು ಸಹ ಪೂಜೆ ಮಾಡುತ್ತಾರೆ ಜೊತೆಗೆ ಸಕಲರು ಕೂಡ ಮಾಡುತ್ತಾರೆ ರಾತ್ರಿ ಜಾಗರಣೆ ಮಾಡಿ ಧ್ಯಾನಿಸಬೇಕು ಜಾಗರಣೆ ಎಂದರೆ ಎಚ್ಚರವಾಗಿದ್ದು ಶಿವನನ್ನು ಧ್ಯಾನಿಸಬೇಕು ಪೂಜಿಸಬೇಕು ಅರ್ಚಿಸಬೇಕು ಈ ದಿನ ಶಿವನಿಗೆ ಅಭಿಷೇಕ ಮಾಡಿದರೆ ಮಹತ್ ಪುಣ್ಯವಿದೆ ಅಭಿಷೇಕ ಗೊತ್ತಿಲ್ಲದೆ ಮಾಡಿದರೂ ಕೂಡ ಮಹಾಪುಣ್ಯವಿದೆ ಗೊತ್ತಿಲ್ಲದೆ ಅಭಿಷೇಕ ಮಾಡಿದ ಜಾಗರಣೆ ಮಾಡಿದ ಶಿವನನ್ನು ಪ್ರಾರ್ಥಿಸುತ್ತಿದ್ದ ಒಬ್ಬ ಬೇಡನಿಗೆ ಶಿವನಿಂದ ಅನುಗ್ರಹವಾಯಿತು ಅದುವೇ ಕಾಳಹಸ್ತಿಯ ಮಹಿಮೆ ಶಿವರಾತ್ರಿಯ ದಿನ ನಾವು ಮಾಡುವಂತ ಒಂದು ಸಣ್ಣ ಅಭಿಷೇಕ ಬಹಳ ಬಹಳನೆ ಪುಣ್ಯವಾದ ಕೆಲಸ ನಮಗೆ ಯಾವುದೇ ಕಷ್ಟ ಇದ್ರು ಸಂತಾನದ ಅಭಿಕ್ಷೆ ಅಭಿ ಅಪೇಕ್ಷೆ ಇರೋರಿರ್ಬೋದು ಮದುವೆ ಆಗಿಲ್ಲ ಅಂತ ತೊಂದರೆಲಿರೋರಿರ್ಬೋದು ಅಥವಾ ಮನೆ ಕಟ್ಸೋಕ್ಕಾಗಿಲ್ಲ ಅಂತ ಇರೋರಿರ್ಬೋದು ನೌಕರಿ ಸಿಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಆಗಬೇಕು ಅಂತ ಇರ್ಬೋದು ಅಥವಾ ಯಾವುದಾದ್ರು ಒಂದು ಕೆಲಸದಲ್ಲಿ ಪ್ರೊಮೋಷನ್ ಸಿಗಬೇಕು ಅಂತ ಇರ್ಬೋದು ಯಾವುದೇ ಆದಂಥ ಕಷ್ಟ ಕಾರ್ಪಣ್ಯಗಳಿರ್ಬೋದು ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಸಂಸಾರದಲ್ಲಿ ಯಾವುದೇ ರೀತಿ ಅನ್ಯೋನ್ಯ ಭಾವನೆ ಇಲ್ಲ ಆ ರೀತಿ ಪರಸ್ಪರ ಒಬ್ಬರಲ್ಲಿ ಇದಿಲ್ಲ ಆ ರೀತಿ ಏನೇ ತೊಂದರೆ ಇದ್ರೂ ಕೂಡ ಯಾರು ಶಿವನಿಗೆ ಶಿವರಾತ್ರಿಯ ದಿನ ಅಭಿಷೇಕ ಮಾಡ್ತಾರೋ ಮಹತ್ವಪೂರ್ಣ ಈಗ ನೀವು ಎಲ್ಲ ಕೇಳಿದ್ರಿ ಅಲ್ವಾ ಬೇಡರ ಕಣ್ಣಪ್ಪ ಚಿತ್ರದಲ್ಲೂ ಕೂಡ ನೀವು ನೋಡಿದೀರ ಡಾಕ್ಟರ್ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೇ ನಟಿಸಿದರೆ ಎಲ್ಲಾರ್ಗೂ ಗೊತ್ತಿರೋದು ಅದರಲ್ಲಿ ಹೇಗೆ ಕೇವಲ ಮರದಿಂದ ಕಿತ್ತು ತೆಗೆದ ಆ ಎಲೆ ಕೆಳಗಡೆ ಬೀಳುತ್ತಿತ್ತು ಅವನಿಗೇನು ಮನಸ್ಸು ಬೇಸರವಾಗಿ ಅವನು ಕಿತ್ತುತ್ತಾ ಇದ್ದ ಅದು ಹತ್ತಿದ ಮರ ಬಿಲ್ವ ಪತ್ರೆಯ ಮರ ಆಗಿತ್ತು ಅವನು ಹಾಕುತ್ತಿದ್ದ ಎಲೆ ಅದು ಕೆಳಗೆ ಶಿವನಲಿಂಗ ಇತ್ತು ಆ ಲಿಂಗಕ್ಕೆ ಬೀಳುತ್ತಿತ್ತು ಕೇವಲ ಒಂದು ಮಳೆ ಬರುತ್ತಿತ್ತು ಆ ಮಳೆ ಬರುತ್ತಿದ್ದಾಗ ಸುಮ್ಮನೆ ಕೈಯಲ್ಲಿ ಹಿಡಿದು ಅವನು ಕೆಳಗಡೆ ಹಾಕುತ್ತಿದ್ದ ಲಿಂಗದ ಮೇಲೆ ಅದೇ ಅಭಿಷೇಕ ಆಗಿ ಕೊನೆಗೆ ಅವನಿಗೆ ಎಷ್ಟು ಮಹದ ಭಾಗ್ಯ ಕೊಟ್ಟ ಶಿವ ಅಂದ್ರೆ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಕಣ್ಣಪ್ಪಂಗೆ ಬೇಟೆಗಾಗಿ ಸಂಸಾರದಲ್ಲಿ ಆಹಾರಕ್ಕಾಗಿ ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ಒದ್ದಾಡುತ್ತಿದ್ದ ಕೇವಲ ಈ ಒಂದು ಸಣ್ಣ ಕೆಲಸ ಮಾಡಿದಕ್ಕೆ ಅವನಿಗೆ ಮಹತ್ಪುಣ್ಯ ಸಿಕ್ಕಿತ್ತು ಇದೇ ರೀತಿ ಕಾಳಹಸ್ತಿ ಇಂದು ನೀವೆಲ್ಲ ಕೇಳಿದಿರ ತಿರುಪತಿಯ ಸಮೀಪ ಇರೋದು ಕಾಳ ಅಂದರೆ ಸರ್ಪ ಹಸ್ತಿ ಎಂದರೆ ಆನೆ ಆ ಸರ್ಪಕ್ಕೂ ಆನೆಗೂ ಬಹಳವಾದ ಜಗಳ ಒಬ್ಬರಿಗೊಬ್ಬರು ಥರ ಮತ್ತು ವೈರತ್ವದಿಂದ ಕೂಡಿತ್ತು ಆಗ ಶಿವನ ಲಿಂಗದ ಮುಂದೆ ಬಂದು ನಿಂತಾಗ ಆ ಸಮಯದಲ್ಲಿ ಬೇ ಕಣ್ಣಪ್ಪ ಏನು ನೀರು ಎರಚಿ ಆ ಎಲೆ ಹಾಕುತ್ತಿದ್ದ ಆ ಸಮೀಪದಲ್ಲೇ ಆ ಕಾಳ ಮತ್ತು ಹಸ್ತಿ ಆನೆ ಮತ್ತು ಸರ್ಪ ಎರಡೂ ಕೂಡ ಇತ್ತು ಅವರಿಗೂ ಕೂಡ ಆ ಎರಡು ಪ್ರಾಣಿಗಳಿಗೂ ಕೂಡ ಮನಸ್ಸು ಪರಿವರ್ತನೆಯಾಗಿ ಬಹಳ ಅನ್ಯೋನ್ಯತೆಯಿಂದ ಸ್ನೇಹದಿಂದ ಅಲ್ಲಿ ಇದ್ ಇದ್ದ ಪ್ರಾಣಿಗಳು ವಾಸವಾಗಿದ್ದವು ಹಾಗಾಗಿ ಅಲ್ಲಿ ಕಾಳಹಸ್ತಿ ಅನ್ನುವ ಹೆಸರು ಬಂದಿರುವುದಕ್ಕೆ ಕಾರಣ ಕಾಳ ಅಂದರೆ ಸರ್ಪ ಹಸ್ತಿ ಎಂದರೆ ಆನೆ ಹಾಗಾಗಿ ಕಾಳಹಸ್ತಿ ನೀವೆಲ್ಲರೂ ತಿರುಪತಿಯ ಸಮೀಪ ಇರುವುದು ಗೊತ್ತಿದೆ ಇನ್ನು ಈ ದಿನ ಮಹತ್ ಪುಣ್ಯದ ದಿನ ಶಿವರಾತ್ರಿಯ ದಿನ ಜಾಗರಣೆ ಮಾಡಬೇಕು ಯಾಮಕ್ಕೂ ನಾವು ಜಾಗರಣೆ ಮಾಡಿ ಯಾಮಯಾಮಕ್ಕೂ ರುದ್ರನಿಗೆ ಅಭಿಷೇಕ ಮಾಡಿ ಮತ್ತೆ ರುದ್ರದೇವರಿಗೆ ಬಹಳ ಇಷ್ಟವಾದದ್ದು ಅಂದರೆ ಸಾಮ ಸಾಮವೇದ ಮತ್ತೆ ರುದ್ರ ಚಮಕಾದಿಗಳು ಯಾರಿಗೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಓಂ ನಮ ಶಿವಾಯ ನಮಃ ಕೇವಲ ಹಸಿರು ಕಲರ್ ಪೆನ್ನಲ್ಲಿ ನೀವು ಹಸಿರು ಬಣ್ಣದ ಪೆನ್ನಲ್ಲಿ ಒಂದು ಪುಸ್ತಕದಲ್ಲಿ ನೀವು ಓಂ ನಮ ಶಿವಾಯ ನಮಃ ಎಂದು ಸಾವಿರದ ಎಂಟು ಬಾರಿ ರಾತ್ರಿಯಿಂದ ಇನ್ನೂ ಜಾಗರಣೆ ಎಂದರೆ ಎಚ್ಚರಿಕೆಯಿಂದ ಶಿವನ ಧ್ಯಾನ ಮಾಡುವುದು ಕೆಲವೊಬ್ಬರಿಗೆ ಮಂತ್ರಗಳು ಗೊತ್ತಿಲ್ಲ ಪಠಣೆಗಳು ಗೊತ್ತಿಲ್ಲ ಸ್ಪಷ್ಟವಾಗಿ ಬರುವುದಿಲ್ಲ ಈ ರೀತಿ ಇದ್ದಾಗ ಕೇವಲ ಓಂ ನಮ ಶಿವಾಯ ನಮಃ ಎಲ್ಲಾ ಮಕ್ಕಳಿಗೂ ಬರುತ್ತೆ ದೊಡ್ಡವರಿಗೂ ಬರುತ್ತೆ ಎಂಥ ಸಣ್ಣ ಮಗು ಕೂಡ ಹೇಳಿಕೊಟ್ರೆ ಓಂ ನಮ ಶಿವಾಯ ಆರಾಮಾಗಿ ಕಲ್ತು ಬಿಡುತ್ತೆ ಹಾಗಾಗಿ ಎಲ್ಲರೂ ಕೂಡ ಓಂ ನಮ ಶಿವಾಯ ನಮಃ ಎಂದು ಪುಸ್ತಕದಲ್ಲಿ ಬರೆಯುತ್ತಾ ಬರೆಯುತ್ತಾ ಆ ಶಿವನನ್ನು ನಿಮ್ಮ ನಿಮ್ಮ ಆಸೆ ಏನಿದೆ ಅದನ್ನು ಬಹಳ ಶ್ರದ್ಧಾಭಕ್ತಿ ನಂಬಿಕೆಯಿಂದ ನೀವು ಬರೆದಿದ್ದೆ ಆದಲ್ಲಿ ಬ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಯಾಮ ಯಾಮದ ರೀತಿ ಓಂ ನಮ ಶಿವಾಯ ನಮಃ ಓಂ ನಮ ಶಿವಾಯ ನಮಃ ಬರೆಯೋದ್ರಿಂದ ನಿಮ್ಮ ಸಕಲ ಅಭಿಷ್ಠಗಳು ಪೂರ್ಣ ಆಗುತ್ತೆ ಇದರ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಇದೆ ತುಂಬ ಜನಕ್ಕೆ ಮಕ್ಕಳಾಗಲಿಲ್ಲದವ್ರಿಗೆ ಮಕ್ಕಳಾಗಿದೆ ಸಂತಾನ ಭಾಗ್ಯ ಸಿಕ್ಕಿದೆ ಗಂಡು ಮಕ್ಕಳೇ ಬೇಕು ಅಂತ ವಿಶೇಷವಾಗಿ ಮಾಡಿದವ್ರಿಗೆ ಶಿವನ ಅನುಗ್ರಹವಾಯಿತು ಮನೆ ಕಟ್ಟಲು ಆಗಲಿಲ್ಲದವ್ರಿಗೆ ಹದಿಮೂರು ವರ್ಷ ಸತತ ಪ್ರಯತ್ನ ಮಾಡಿದ್ರು ಮನೆ ಕಟ್ಟಕ್ಕಾಗಲಿಲ್ಲ ಅವರಿಗೆ ಯಾವುದೇ ರೀತಿ ಸಹಾಯ ಸಿಗಲಿಲ್ಲ ಲೋನ್ ಸಿಗಲಿಲ್ಲ ಆ ಸಮಯದಲ್ಲೂ ಕೂಡ ಇದನ್ನು ಮಾಡಿದ್ರಿಂದ ಅವರಿಗೆ ಬಹಳ ಬಹಳನೇ ವಿಶೇಷವಾದ ಲಾಭಗಳು ಆಯಿತು ಮತ್ತು ಶಿವನ ಅನುಗ್ರಹದಿಂದ ಎಲ್ಲವೂ ಆಗುತ್ತದೆ ಶಿವನ ಅನುಗ್ರಹ ಆಗಬೇಕಂದ್ರೆ ನೀವು ಶಿವರಾತ್ರಿಯ ದಿನ ಬಹಳ ಬಹಳ ಎಚ್ಚರಿಕೆಯಿಂದ ಶಿವನ ಧ್ಯಾನ ಭಕ್ತಿಯಿಂದ ಪೂಜಿಸಿ ಅರ್ಚಿಸಿ ಧ್ಯಾನವನ್ನ ಮಾಡಿ ಶಿವರಾತ್ರಿಯ ದಿನ ಎಲ್ಲರೂ ಕೂಡ ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಬಯಸ್ತೀನಿ ನಾನು ಈ ಶಿವರಾತ್ರಿಯ ಪ್ರಯುಕ್ತ ನನ್ನದೇ ಆದ ಒಂದು ರಚನೆಯಲ್ಲಿ ಭುವನವಿಟ್ಟಲ ಅನ್ನುವ ಅಂಕಿತದಲ್ಲಿ ನಾನು ಬರೆದಿದ್ದೇನೆ ಈಗ ಆ ಹಾಡು നജു നുംഗീത നഞ്ചുണ്ടേശ്വരനെ നഞ്ചു നീത നഞ്ജുണ്ടേശ്വരനെ അഞ്ചിക്കെ കളേതു പൊറയോ മുരഹരണി അഞ്ചിക്കെ കളേതു പൊറയോ മുരഹരണി നു നുങ്കീദ നഞ്ജുണ്ടേശ്വരനിവമുനി വന്ദിതപാദനെ ഇന്ദ്രദിദേവമുനി വന്ദിതപാദനെ ചന്ദദി തലഹിം നരഹരിഭജകനി चन्ददि सलहेम नार हरि भजकने नञ्जुनुगीत नञ्जुण्डेश्वरने तारकमन्तावा ऊमे पेळीद गुरुवे तारकमन्तवा ऊमे पेळीद गुरुवे रामना स्मरिपा ವಿಶ್ವನಾಥನೆ ಶ್ರೀರಾಮನ ಸ್ಮರಿಪ ವಿಶ್ವನಾಥನೇ ಪರನು ಕಾಶಿ ಕ್ಷೇತ್ರದ ಬಿಂದು ಮಾಧವ ನಿಂದು ಪರನು ಕಾಶಿ ಕ್ಷೇತ್ರದ ಬಿಂದು ಮಾಧವನಿಂದು ಸಿರಿ ಭುವನ ವಿಠಲನ್ನ ಜ್ಞಾನೀಪ ಶಿವನೇ

Nanjum desh berani, nanjum desh berani, nanjum desh